ಹೆಲ್ತ್ ಸಂಬಂಧಪಟ್ಟ ಒಂದು ಪುಸ್ತಕವನ್ನ ರಿವ್ಯೂ ಮಾಡಕ್ಕೆ ಬಂದಿದ್ದೀನಿ. ಬುಕ್ ನ ಆಥರ್ ಲೂಯಿಸ್ ಹೇ ಅವರು ಲಕ್ಷಾಂತರ ಜನರ ಆರೋಗ್ಯವನ್ನ ಕೇವಲ ಥಾಟ್ಸ್ ಪ್ಯಾಟರ್ನ್ ಚೇಂಜ್ ಮಾಡಿಸಿ ಮತ್ತೆ ನ್ಯೂಟ್ರಿಷನ್ ಫುಡ್ ಅನ್ನ ಚೇಂಜ್ ಮಾಡಿಸಿ ಹೀಲ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಆಥರ್ ತಮ್ಮ ಥಾಟ್ಸ್ ಪ್ಯಾಟರ್ನ್ ಮತ್ತು ಊಟದ ಅಭ್ಯಾಸವನ್ನು ಸರಿ ಮಾಡಿಕೊಂಡು ಕ್ಯಾನ್ಸರ್ ನಂತಹ ಮಾರಕ ಕಾಯಿಲೆ ಎಂದು ಕೂಡ ಹೊರಗಡೆ ಬಂದಿದ್ದಾರೆ. ತಮ್ಮನ್ನ ತಾವು ಅವರು ಹೀಲ್ ಮಾಡಿಕೊಂಡಿದ್ದಾರೆ. ಇನ್ನೊಂದು ಪುಸ್ತಕದಲ್ಲಿ ವಿಶೇಷವಾದ ಪಾಯಿಂಟ್ ಅನ್ನು ಕೋಟ್ ಮಾಡ್ತಾರೆ, ನಮ್ಮ ಶಕ್ತಿ ನಮ್ಮ ವರ್ತಮಾನ ಸಮಯದಲ್ಲೇ ಇದೆ, ನಮ್ಮ ಬಳಿಯೇ ಇದೆ, ಅದು ನಮ್ಮ ಪ್ರೆಸೆಂಟ್ ಬ್ರೈನ್ ನಲ್ಲಿದೆ. ಎಲ್ಲಿದೆ? ಬ್ರೈನ್ ನಲ್ಲಿದೆ. ನಾವು ಯಾವುದೋ ನಂಬಿಕೆ ವಿಚಾರವನ್ನ ತನ್ನದನ್ನಾಗಿ ಮಾಡ್ಕೊಂಡಿದ್ದೇವೆ ಅಥವಾ ಯಾವುದೋ ಸಂಕಲ್ಪ ಮತ್ತು ಮಾತನ್ನ ಪದೇ ಪದೇ ಉಪಯೋಗಿಸುತ್ತೇವೆಯೋ ಅದರ ಪರಿಣಾಮವೇ ಈಗಿನ ಜೀವನ. ಆದರೆ ಈಗ ತೆಗೆದುಕೊಳ್ಳುವ ನಿರ್ಧಾರ ಮತ್ತು ಸಂಕಲ್ಪ ಭವಿಷ್ಯವನ್ನು ರೂಪಿಸ್ತದೆ. ಸೊ ಇಂಪಾರ್ಟೆಂಟ್ ಇದು, ನಾನು ಇವಾಗ ಯಾವ ಒಂದು ನಂಬಿಕೆಯಲ್ಲಿ ಅಥವಾ ಬಿಲೀಫ್ ಸಿಸ್ಟಮ್ ನಲ್ಲಿ ಬದುಕ್ತಾ ಇದ್ದೀನಿ ಅದು ಇಂಪಾರ್ಟೆಂಟ್. ಆ ತರ ಹೇಳ್ತಾರೆ, ನಿಮ್ಮ ಪ್ರಾಬ್ಲಮ್ ಮತ್ತು ನೆಗೆಟಿವ್ ಥಾಟ್ಸ್ ಎಷ್ಟೇ ಸ್ಟ್ರಾಂಗ್ ಹಾಗೂ ಹಳೇದಿರಲಿ, ಎಷ್ಟೇ ಓಲ್ಡ್ ಆಗಿರಲಿ, ಅದು ಹಣಕಾಸಿಗೆ ಸಂಬಂಧಪಟ್ಟಿದ್ದಿರ್ಬೋದು, ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು, ಅಥವಾ ನಿಮ್ಮ ಓವರ್ಆಲ್ ರಿಲೇಶನ್ಶಿಪ್ಗೆ ಸಂಬಂಧಪಟ್ಟಿದ್ದಿರ್ಬೋದು, ನಿಮ್ಮ ಮೇಲಿನ ವೈರಾಗ್ಯನೇ ಇರಲಿ, ಎಲ್ಲವನ್ನ ನೀವು ಹೊಸ ಥಾಟ್ಸ್ ಪ್ಯಾಟರ್ನ್ ಇಂದ ಸರಿ ಮಾಡ್ಕೊಳ್ಬಹುದು. ಎಸ್, ಇದು ಪ್ರೂವನ್. ಅದಕ್ಕೆ ಸಂಬಂಧಪಟ್ಟ ಆ ಪುಸ್ತಕದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇರೋದ್ರಿಂದ ಹೇಳ್ತಾ ಇದ್ದೀನಿ, ಎಸ್, ನಾವು ಚೇಂಜ್ ಮಾಡ್ಕೊಳ್ಬಹುದು ಜಸ್ಟ್ ಥಾಟ್ ಪ್ಯಾಟರ್ನ್ ಅನ್ನ ಚೇಂಜ್ ಮಾಡ್ಕೊಳ್ಳೋದ್ರಿಂದ. ನಾನೆಲ್ಲ ಚಿಕ್ಕ ಮಕ್ಕಳಿದ್ದಾಗ ಪ್ಯೂರ್ ಖುಷಿಯಲ್ಲಿದ್ವು, ಎಲ್ಲ ಭಾವನೆಗಳನ್ನ ಓಪನ್ ಆಗಿ ಹಂಚಿಕೊಳ್ತಿದ್ವು, ಹಾಗೆ ಸ್ವಯಂ ಅನ್ನು ಕೂಡ ಸಂಪೂರ್ಣವಾಗಿ ಪ್ರೀತಿಸ್ತಾ ಇದ್ವು. ಆದ್ರೆ ಇವಾಗ ನೆನಪು ಮಾಡ್ಕೊಳ್ಳಿ, ನಾವು ಅದೇ ರೀತಿ ನಮ್ಮನ್ನ ನಾವು ಪ್ರೀತಿ ಮಾಡ್ತೀವ? ನಾವು ಏನ್ ಮಾಡ್ತಾ ಇದ್ವಿ? ಬೇರೆದನ್ನೇನೋ ಹುಡುಕ್ತಾ ಇದೀವಿ, ನೋಡ್ತಾ ಇದೀವಿ, ನಮ್ಮನ್ನ ನಾವು ಪ್ರೀತಿ ಮಾಡ್ತಾ ಇಲ್ಲ. ಸೆಲ್ಫ್ ಅನಾಲಿಸ್ ಮಾಡಬಹುದು. ಎಕ್ಸಾಂಪಲ್ಗೆ ಮಕ್ಕಳಿಗೆ ನೆಗೆಟಿವ್ ಆಗಿ ಹೇಳಿಕೊಟ್ರೆ ಏನಂತ, ಪ್ರಪಂಚ ತುಂಬಾ ಭಯಾನಕವಾಗಿದೆ ಕಾಣಪ್ಪ, ಪ್ರಪಂಚವನ್ನ ನಂಬಬೇಡ ನೀನು, ರಾತ್ರಿ ಹೊರಗಡೆ ಎಲ್ಲೂ ಹೋಗ್ಬೇಡ, ಜನರು ತುಂಬಾ ಮೋಸಗಾರರು ಕಣು. ಮಕ್ಕಳಿಗೆ ಈ ಥಾಟ್ಸ್ ಪ್ಯಾಟರ್ನ್ ತುಂಬಿರೋದ್ರಿಂದ ಆ ಮಕ್ಕಳ ಜೀವನದಲ್ಲಿ ಭಯ ದುಃಖದ ಸನ್ನಿವೇಶಗಳು ನಡೀತಾನೆ ಇರುತ್ತೆ ನೋಡಿಬೇಕಾದ್ರೆ, ಅಥವಾ ನಿಮ್ಮಲ್ಲೂ ಕೂಡ ನಡೀತಾ ಇರುತ್ತೆ ನೋಡಿಬೇಕಾದ್ರೆ. ಇಲ್ಲ ಅಂದ್ರೆ ಮಕ್ಕಳಿಗೆ ಈ ರೀತಿಯಾಗಿ ಹೇಳಿಕೊಡಿ, ಏನು ಪಾಸಿಟಿವ್ ಆಗಿ, ಈ ಪ್ರಪಂಚ ತುಂಬಾ ಆನಂದಮಯವಾಗಿದೆ, ಎಲ್ಲ ಕಡೆ ಪ್ರೀತಿ ಇದೆ, ಜನರು ತುಂಬಾ ಒಳ್ಳೆಯವರು, ಹಣ ಸಹಜವಾಗಿ ಸಂಪಾದಿಸಬಹುದು. ಈ ರೀತಿಯ ಥಾಟ್ಸ್ ಪ್ಯಾಟರ್ನ್ ನಿಂದ ಮಕ್ಕಳ ಜೀವನದಲ್ಲಿ ಒಳ್ಳೆಯ ವಾತಾವರಣ ಸೃಷ್ಟಿಯಾಗುತ್ತೆ. ಇದನ್ನು ಕೂಡ ನೀವು ಮಾಡಬಹುದು. ನಿಮ್ಮ ಫ್ಯಾಮಿಲಿಯ ಎನ್ವೈರನ್ಮೆಂಟ್ ಇದಕ್ಕೆ ಮ್ಯಾಟರ್ ಆಗುತ್ತೆ. ನೀವು ಒಳ್ಳೆಯ ಮತ್ತು ಸುಖದ ಜೀವನವನ್ನ ಬಯಸ್ತಾ ಇದ್ದೀರಿ ಅಂದ್ರೆ, ಎಲ್ಲರೂ ಖಂಡಿತವಾಗಿ ಬಯಸ್ತೀವಲ್ವಾ, ಏನ್ ಮಾಡ್ಬೇಕು? ಥಾಟ್ಸ್ ಪ್ಯಾಟರ್ನ್ ಚೇಂಜ್ ಮಾಡಲೇಬೇಕು. ಅದರ್ ನೋ ಅದರ್ ವೇ. ನಾವು ಯೂನಿವರ್ಸ್ಗೆ ಸಂಕಲ್ಪ ಹಾಗೂ ಮಾತಿನ ಮೂಲಕ ಏನನ್ನ ಕಳುಹಿಸ್ತೀವಿಯೋ ಅದು ಪುನಃ ಹಿಂತಿರುಗಿ ನಮ್ಮ ಬಳಿಗೆ ಬರ್ತದೆ. ಅಬ್ಬಬ್ಬಾ, ಎಷ್ಟು ಭಯಂಕರ ಮತ್ತೆ ಭಯಾನಕವಾಗಿ ನಮ್ಮ ಬಗ್ಗೆ ನಾವೇನೆ, ನಮ್ಮ ವಿರುದ್ಧ ನಾವೇನೆ ಸಂಕಲ್ಪಗಳನ್ನ ಯೂನಿವರ್ಸ್ಗೆ ಕಳಿಸಿರ್ಬಹುದು. ನಿಮ್ ಜೀವನ ನಿಮ್ಮ ಕಂಟ್ರೋಲ್ಗೆ ಬರಬೇಕಾ? ಹಾಗಾದ್ರೆ ನಿಮ್ಮ ಮಾತು ಮತ್ತೆ ವಿಚಾರವನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳಿ. ನಿಮ್ಮ ಮೈಂಡ್ ನಲ್ಲಿ ನಿಮ್ಮ ಹೊರತಾಗಿ ಬೇರೆ ಯಾರಾದ್ರೂ ಬಂದು ಯೋಚಿಸ್ತಾರಾ? ಯೋಚನೆ ಮಾಡಿ. ನೋ, ನಿಮ್ಮ ಬುದ್ಧಿಯಲ್ಲಿ ಪಾಸಿಟಿವ್ ವಿಚಾರವನ್ನೇ ತುಂಬಿಕೊಳ್ಳಿ. ನಿಮ್ಮ ಮೈಂಡ್ ಪಾಸಿಟಿವ್ ಆಗಿದ್ರೆ ಅಂತಿಮ ರಿಸಲ್ಟ್ ಕೂಡ ಏನಾಗುತ್ತೆ ಹೇಳಿ? ಪಾಸಿಟಿವ್ ಆಗಿರುತ್ತೆ. ವೆರಿ ಸಿಂಪಲ್. ಯಾವಾಗಲೂ ಕೂಡ ನಂಬಿಕೆ, ನಮ್ಗಿರೋ ನಂಬಿಕೆ ಅಂತ ಇರುತ್ತಲ್ವಾ, ಮತ್ತೆ ನಮಗೆ ಜ್ಞಾನ ಇರುತ್ತೆ, ನಂಬಿಕೆ ಮತ್ತೆ ನಾಲೆಜ್, ಇವೆರಡರ ಮಧ್ಯೆ ಬುದ್ಧಿಯಲ್ಲಿ ಸ್ವಲ್ಪ ಫ್ಲೆಕ್ಸಿಬಿಲಿಟಿಯನ್ನು ನಾವು ಇಟ್ಕೊಳ್ಬೇಕಾಗುತ್ತೆ. ಅಂದ್ರೆ ಬೇರೆಯವರು ಕೊಡುವ ಒಳ್ಳೆಯ ವಿಚಾರಕ್ಕೆ ಯಾವಾಗಲೂ ನಮ್ಮಲ್ಲಿ ಸ್ಪೇಸ್ ಇರಬೇಕು, ಜಾಗ ಇರಬೇಕು. ಈ ರೀತಿ ಈಸಿ ನೇಚರ್ ಇದ್ರೆ ನಮ್ಮ ಪ್ರಾಬ್ಲಮ್ ಅನ್ನು ಈಸಿ ಆಗಿ ದೂರ ಮಾಡ್ಕೊಳ್ಬಹುದು. ನೀವು ಯೋಚನೆ ಮಾಡಿ ನೋಡಿ, ಸ್ಪೇಸ್ ಇದೆಯಾ? ಕೆಲವೊಮ್ಮೆ ನಾವು ಏನ್ ಅನ್ಕೊಳ್ತೀವಿ ಹೇಳಿ, ಅವರಿಂದ ಹೀಗಾಯ್ತು, ಇವರಿಂದ ಈ ರೀತಿ ಆಯ್ತು, ಪರಿಸ್ಥಿತಿಯಿಂದ ಹೀಗಾಯ್ತು ಅಂತ. ಆದ್ರೆ ಇದು ಹೊರಗಡೆಯಿಂದ ಆದ ಪ್ರಾಬ್ಲಮ್ ಅಲ್ಲ, ಒಳಗಡೆ ಥಾಟ್ಸ್ ಪ್ಯಾಟರ್ನ್ ಇಂದ ಆದ ಪ್ರಾಬ್ಲಮ್. ನಾವೇನು ಥಾಟ್ಸ್ ಪ್ಯಾಟರ್ನ್ ಸೆಟ್ ಮಾಡ್ಕೊಂಡಿದೀವಿ, ಗೊತ್ತಿದ್ದೋ ಗೊತ್ತಿಲ್ಲದೆಯೋ, ನೋಯಿಂಗ್ಲಿ ಐದರ್ ಅನ್ನೋಯಿಂಗ್ಲಿ. ಒಳಗಿನಿಂದ ಸಂಕಲ್ಪ ಸರಿ ಹೋದ್ರೆ ಹೊರಗೆ ಎಲ್ಲ ತಾನೇ ತಾನಾಗಿ ಸರಿ ಹೋಗುತ್ತೆ. ಡಿವೈನ್ ಪವರ್ನ ಮೇಲೆ ಭರವಸೆ ಇಟ್ಟು, ದೈವಿ ಶಕ್ತಿಯ ಮೇಲೆ, ಈಶ್ವರೀಯ ಶಕ್ತಿಯ ಮೇಲೆ ಭರವಸೆ ಇಟ್ಟು ಜೀವನವನ್ನು ನಾವು ಸುಂದರವಾಗಿ ಮಾಡ್ಕೊಳ್ಬಹುದು. ನಮ್ಮ ಉದ್ದೇಶ ಖುಷಿ ಹಾಗೂ ಆರೋಗ್ಯಕರ ಜೀವನವನ್ನ ನಡೆಸೋದಾಗಿರಬೇಕು ಅಲ್ವಾ? ಖುಷಿ ಹಾಗೂ ಪ್ರೀತಿಯು
ಭಯ ಕೋಪ ಸುರಕ್ಷತೆ ಕಾಯಿಲೆಯನ್ನ ಅಳಿಸಿ ಹಾಕುವುದಲ್ಲದೆ ಆನಂದ ಹಾರ್ಮನಿ ಆ್ಯಂಡ್ ಪ್ರಾಸ್ಪರಿಟಿಯನ್ನು ಕೂಡ ತಂದುಕೊಡುತ್ತೆ. ಬಯಸ್ತೀವಿ ಅಲ್ವಾ ಪ್ರಾಸ್ಪರಿಟಿ ಬೇಕು ಅಂತ? ಎಸ್, ಚೇಂಜ್ ಮಾಡ್ಕೊಳ್ಬೇಕು. ಏನು ಥಾಟ್ಸ್ ಪ್ಯಾಟರ್ನ್? ಬಾಡಿ ಚೆನ್ನಾಗಿರ್ಬೇಕಾ? ಮೊದಲು ನಿಮ್ಮ ಒಳಗೆ ಯಾವ ವಿಚಾರ ಜಾಸ್ತಿ ಓಡ್ತಾ ಇದೆ ನೋಡಿ, ಅದು ಯೂಸ್ಫುಲ್ ಆಗಿದೆಯಾ ಅಥವಾ ಯೂಸ್ಲೆಸ್ ಆಗಿದೆಯಾ ನೋಡಿ, ಚೆಕ್ ಮಾಡಿ. ಯೂಸ್ಲೆಸ್ ಅಂದರೆ ಎಸ್, ಡಿಲೀಟ್ ಇಟ್, ಹೊಸ ಥಾಟ್ಸ್ ಪ್ಯಾಟರ್ನ್ ಅಲ್ಲಿ ರಿಪ್ಲೇಸ್ ಮಾಡಿ. ದಟ್ಸ್ ಇಟ್. ನಿಮ್ಮ ಒಳಗಡೆ ಇರುವ ಒಂದು ಡಾಕ್ಟರ್ ಇದ್ದಾರೆ, ಸೊ ಆ ಡಾಕ್ಟರ್ ಅನ್ನ ನೀವು ಆಕ್ಟಿವ್ ಮಾಡ್ಕೊಳ್ಬೇಕಾ? ಹೊಸ ಥಾಟ್ಸ್ ಪ್ಯಾಟರ್ನ್ ಹಾಗೂ ಗುಡ್ ನ್ಯೂಟ್ರಿಷನ್ ಕೊಡಿ. ಮೈಂಡ್ಗೆ ಕೊಡೋದನ್ನ ಕೊಟ್ರೆ, ಮೈಂಡ್ಗೆ ಅದು ತಾನೇ ತಾನಾಗಿ ತನ್ನನ್ನ ಹೀಲ್ ಮಾಡ್ಕೊಳ್ಳೋದ್ರ ಜೊತೆನಲ್ಲಿ ಮೈಂಡ್ ಬಾಡಿಯನ್ನು ಹೀಲ್ ಮಾಡುತ್ತೆ. ಸೊ ಆವಾಗ ಆಟೋಮೆಟಿಕಲಿ ಡಾಕ್ಟರ್ ಆಕ್ಟಿವ್ ಆಗಿಬಿಡ್ತಾರೆ. ಶಾರೀರಿಕವಾಗಿ ಮಾನಸಿಕವಾಗಿ ನಾವು ನಿರೋಗಿಗಳಾಗ್ಬೇಕಾ? ಸ್ವಯಂ ಅಪಾರವಾಗಿ ಪ್ರೀತಿಸಿ. ಸ್ವಯಂ ಸೆಲ್ಫ್ ಲವ್, ಸೆಲ್ಫ್ ಕೇರ್. ಇಷ್ಟ ಇಲ್ಲ ಅಂದ್ರೆ ಒಳ್ಳೆ ಯೋಚನೆ ಮಾಡಿ, ಒಳ್ಳೆಯ ಮಾತುಗಳನ್ನಾಡಿ, ಕ್ಷಮಾದಾನ ಮಾಡಿ, ಕ್ಷಮಿಸ್ಬಿಡಿ. ಲೆಟಿಂಗ್ ಗೋ, ಲೆಟ್ ಗೋ. ಜೀವನದಲ್ಲಿ ನೋಡಿ ಈಗ ಏನಾಗುತ್ತೆ, ಚಮತ್ಕಾರ ಆಗುತ್ತೆ. ನಿಮ್ಗೇನಾದ್ರೂ 7 ರಿಂದ 8 ಗಂಟೆ ರೆಸ್ಟ್ ಮಾಡಿದ್ರಿ, ಇನ್ನೂ ಕೂಡ ನಮ್ಗೆ ಎಷ್ಟು ರೆಸ್ಟ್ ಮಾಡಿ ಆದ್ಮೇಲೂ ಬಾಡಿಯಲ್ಲಿ ಏನಾದ್ರೂ ವೀಕ್ನೆಸ್ ಫೀಲ್ ಆಗ್ತಾ ಇದೆ ಅಂದ್ರೆ ಏನರ್ಥ ಗೊತ್ತಾ? ಹಾಗಾದ್ರೆ ನಿಮ್ಗೆ ಮೆಂಟಲ್ ರೆಸ್ಟ್ ಬೇಕಿದೆ, ಮತ್ತೆ ಮನಸ್ಸಿಗೆ ಸಂತೋಷದಾಯಕವಾದ ವೆಕೇಶನ್ ಅನ್ನ ನೀವು ಮಾಡಿಸ್ಬೇಕು ಅಂತ ಅರ್ಥ. ನೀವೆಷ್ಟು ಹಾಗಾದ್ರೆ ಆರೋಗ್ಯವಂತರು ತಿಳ್ಕೊಳ್ಬಹುದು ನೋಡಿ. ಗುಡ್ ಹೆಲ್ತ್ ಅಂದ್ರೆ ಯಾವುದೇ ರೀತಿಯ ದಣಿವು ಇಲ್ಲದೆ ಇರುವಂತದ್ದು. ಒಳ್ಳೆಯ ಹಸಿವಾಗಬೇಕು ಟೈಮ್ ಟೈಮಿಗೆ, ಒಳ್ಳೆಯ ನಿದ್ರೆ ರಾತ್ರಿ ಮಲಗಿದ ತಕ್ಷಣ, ಮತ್ತೆ ಒಳ್ಳೆಯ ಮೆಮೊರಿ, ಉತ್ತಮ ಹಾಸ್ಯ, ಒಳ್ಳೆಯ ಯೋಚನೆ, ಮತ್ತೆ ಪ್ರಾಮಾಣಿಕತೆ, ಸ್ಪೆಷಲಿ ನಮ್ಗೆ ನಾವು ಇರಬೇಕು, ಮತ್ತೆ ಕೃತಜ್ಞತಾ ಭಾವ, ನಮ್ರವಾಗಿ ಇರುವಂತದ್ದು, ಇದು ನಮ್ಮ ಆರೋಗ್ಯದ ಗುಟ್ಟು. ಈ ದೇಹವು ನಮ್ಮ ಆಂತರಿಕ ಯೋಚನೆ, ನಂಬಿಕೆ ಹಾಗೂ ನಾವು ತಿನ್ನುವ ಆಹಾರದ ಪ್ರತಿಬಿಂಬವಾಗಿದೆ. ಎಸ್, ಆಸ್ ಯು ಥಿಂಕ್ ಸೋಷಲ್ ಯು ಬಿಕಮ್ ಅಂತ ಹೇಳ್ತಾರೆ. ವಾಟ್ ವಿ ಈಟ್ ವಿ ಆರ್, ಬಟ್ ಇನ್ನೊಂದಿದೆ ವಾಟ್ ವಿ ಅಬ್ಸರ್ವ್. ನಮ್ಮ ದೇಹದ ಪ್ರತಿಯೊಂದು ಜೀವಕೋಶವು ನಮ್ಮ ಪ್ರತಿ ಸಂಕಲ್ಪ, ಮಾತು ಹಾಗೂ ನಾವು ತಿನ್ನುವ ಆಹಾರಕ್ಕೆ ಸ್ಪಂದಿಸ್ತಲೇ ಇರುತ್ತೆ. ಏನಕ್ಕೆಲ್ಲ ಸ್ಪಂದಿಸ್ತದೆ ಹೇಳಿ? ಜೀವಕೋಶ ಸಂಕಲ್ಪಕ್ಕೆ, ಮಾತಿಗೆ, ಮತ್ತೆ ತಿನ್ನುವ ಆಹಾರಕ್ಕೆ ಸ್ಪಂದಿಸ್ತಲೇ ಇರುತ್ತೆ. ನಮ್ಮ ದೇಹ ನಮ್ಮ ಬಳಿ ಯಾವಾಗಲೂ ಮಾತನಾಡುತ್ತಲೇ ಇರುತ್ತೆ. ಕೇಳಿಸಿಕೊಳ್ಳಲು ಸಮಯ ಹಾಗೂ ತಾಳ್ಮೆ ನಮ್ಮಲ್ಲಿರಬೇಕು. ನಾವಿರೋದು ಏನು ಕೇಳಿ? ಪ್ರತಿಯೊಂದು ಕ್ಷೇತ್ರದಲ್ಲಿ ಆರೋಗ್ಯವಾಗಿರುವುದು ಇದು ನಮ್ಮ ಈಶ್ವರೀಯ ಜನ್ಮಸಿದ್ಧ ಅಧಿಕಾರವಾಗಿದೆ. ಸೊ ಎಸ್, ನಾವೆಲ್ಲ ರೀತಿಯಲ್ಲೂ ಕೂಡ ಆರೋಗ್ಯವಾಗಿರುವಂಥದ್ದು ನಮ್ಮ ಜನ್ಮಸಿದ್ಧ ಅಧಿಕಾರವಾಗಿದೆ. ನಮ್ಮ ಆಂತರಿಕ ಮಾನಸಿಕ ಸಂಭಾಷಣೆಯ ಪ್ರಭಾವ ಪ್ರತಿ ಜೀವಕೋಶದಲ್ಲೂ ಆಗ್ತಾ ಇರುತ್ತೆ. ನಾವೇನೋ ಮಾತಾಡ್ತಿರ್ತೀವಿ. ನಮ್ಮ ಜೀವನದಲ್ಲಿ ಆಗುವ ಪ್ರತಿಯೊಂದು ಅನುಭವಕ್ಕೂ 100ಕ್ಕೆ 100%, 100%, 100% ಜವಾಬ್ದಾರ ನಾನೇ ಆಗಿರ್ತೇನೆ. ಅದು ಒಳ್ಳೆದಾಗಿರಲಿ ಅಥವಾ ಕೆಟ್ಟದಾಗಿರಲಿ, ಕಾಯಿಲೆ ಬರಲು ಮಾನಸಿಕ ವಾತಾವರಣವನ್ನ ಯಾರು ಸೃಷ್ಟಿ ಮಾಡ್ತಾರೆ ಹೇಳಿ? ನಾವೇ ಸೃಷ್ಟಿ ಮಾಡೋದು. ಸಂಕಲ್ಪ ಮತ್ತು ಮಾತಿನಿಂದ ನಮ್ಮ ಜೀವನದಲ್ಲಿ ಸಿಹಿ ಕಹಿ ಅನುಭವ ಉಂಟಾಗ್ತಾನೆ ಇರುತ್ತೆ. ಯಾವ್ದರಿಂದ? ಸಂಕಲ್ಪದಿಂದ. ಹಾಗೆಯೇ ಅನಂತ ಬ್ರಹ್ಮಾಂಡವು ಆಂತರಿಕ ಸಂಭಾಷಣೆಯನ್ನ ಸಂಪೂರ್ಣವಾಗಿ ಬೆಂಬಲಿಸ್ತಾ ಇರ್ತದೆ. ಜೊತೆ ಜೊತೆಗೆ ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಇದೆಲ್ಲ, ಪ್ರತಿಯೊಂದು ಆಂತರಿಕ ಮತ್ತು ಬಾಹ್ಯ ಮಾತನ್ನ ಸತ್ಯ ಅಂತ ನಂಬುತ್ತೆ. ಅದಕ್ಕೆ ಸಬ್ ಕಾನ್ಸಿಯಸ್ ಮೈಂಡ್ಗೆ ಸತ್ಯ ಏನು, ಸುಳ್ಳೇನು, ಒಳ್ಳೇದ ಕೆಟ್ಟದ್ದ, ಮಾಡ್ಬೇಕಾ ಮಾಡಬಾರ್ದ ಗೊತ್ತಿಲ್ಲ ಅಂತ ಹೇಳ್ತಾರೆ. ಏನಂತಾರೆ? ತಥಾಸ್ತು ಅಂತ ಹೇಳತ್ತಂತೆ. ಯಾವುದು? ಸಬ್ ಕಾನ್ಸಿಯಸ್ ಮೈಂಡ್ ಅಥವಾ ಯೂನಿವರ್ಸ್ ಅಂತ ಹೇಳ್ತಾರೆ, ಅಥವಾ ಕಾಸ್ಮಿಕ್ ಎನರ್ಜಿ. ನಿಮ್ಮ ಎದುರಿಗೆ ಇರುವ ಪರಿಸ್ಥಿತಿ ಅಥವಾ ವ್ಯಕ್ತಿಯನ್ನ ಚೇಂಜ್ ಮಾಡುವುದು ನಿಮ್ಮ ಕೈಯಲ್ಲಿ ಇಲ್ಲ. ಇದೆಯಾ? ನೋ ವೇ. ನಿಮ್ಗೆ ಅನುಭವ ಆಗಿರುತ್ತೆ. ಆದ್ರೆ ಚೇಂಜ್ ಮಾಡೋ ನಾವು ಚೇಂಜ್ ಮಾಡ್ಕೊಳ್ಬಹುದು ಏನನ್ನ? ಆದ್ರೆ ಥಾಟ್ಸ್ ಪ್ಯಾಟರ್ನ್ ಅನ್ನ ಚೇಂಜ್ ಮಾಡ್ಕೊಳ್ಳೋದು ಅದು ನಮ್ಮ ಕೈಯಲ್ಲಿದೆ. ಕ್ಷಮಿಸುವಂತ ಅತಃ ಗುಣ ನಮ್ಮಲ್ಲಿರಬೇಕು. ನಿಮ್ಮ ಬಗ್ಗೆ ಎಷ್ಟು ಪಾಸಿಟಿವ್ ಥಾಟ್ಸ್ ಮಾಡಲು ಸಾಧ್ಯವಿದೆ ಅದನ್ನ ಮೀರಿ ಮಾಡಿ. ಎಷ್ಟು ಪಾಸಿಟಿವ್ ಏನು ಗೊತ್ತಾ? ವೆರಿ ಸಿಂಪಲ್. ಇವಾಗ ಪಾಸಿಟಿವ್ ಪಾಸಿಟಿವ್ ನೆಗೆಟಿವ್ ಎಲ್ಲ ಮುಗ್ದೋಯ್ತು. ಪಾಸಿಟಿವ್ ಎಲ್ಲರನ್ನು ಟ್ರೈ ಮಾಡ್ತಾ ಇರ್ತಾರೆ. ಇವಾಗ ಬರೀ ಪಾಸಿಟಿವ್ ಮಾಡಿದ್ರೆ ಸಾಕಾಗಲ್ಲ, ಪಾಸಿಟಿವ್ ಗಿಂತಲೂ ಮೇಲೆ ನಾವು ಹೋಗ್ಬೇಕಾಗತ್ತೆ. ಇವಾಗ ಕೆಲವೊಮ್ಮೆ ನಾವ್ ಏನ್ ಹೇಳ್ತೀವಿ ಹೇಳಿ? ಎಲ್ರು ನನ್ನನ್ನು ದೂರ್ತಾರೆ, ಬೈತಾರೆ, ಏನಪ್ಪಾ ಅವ್ರು ಯಾರು ನಮ್ಮನ್ನ ಇಷ್ಟಪಡಲ್ಲ, ಬರೀ ಎಲ್ಲಿ ಹೋದ್ರು ನಿರ್ಲಕ್ಷ್ಯ ಮಾಡ್ತಾ ಇರ್ತಾರೆ, ಬರ್ರಿ ನಮ್ಮನ್ನ ಬಳಸ್ಕೊಳ್ತಾ ಇರ್ತಾರೆ ಅಂದ್ರೆ ಏನ್ ಅರ್ಥ ಹೇಳಿ? ನೀವು ನಿಮ್ ಜೀವನದಲ್ಲಿ ಯಾವಾಗ್ಲೂ ಅಸಮಾಧಾನದಲ್ಲಿ ಇರ್ತೀರ, ಟೀಕೆ, ಅಪರಾಧ ಭಾವನೆ, ಭಯ,
ಟೀಕೆ ಮಾಡ್ತಾನೆ ಇರ್ತಾರೆ ಬೇರೆಯವ್ರ ಬಗ್ಗೆ, ಪಕ್ಕ ಇದೇ ಅರ್ಥ, ಬೇರೆ ಏನೂ ಇಲ್ಲ. ಹಾಗೆ ಜೀವನಕ್ಕೆ ಸಂಬಂಧಿಸಿದ, ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ರಿಸ್ಕ್ ಆಗಿರ್ಬೋದು, ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಳ್ತಾ ಇಲ್ಲ ಅಂತ ಅರ್ಥ. ವೆರಿ ಸಿಂಪಲ್. ಯಾವುದೋ ಹಳೆಯ ಥಾಟ್ಸ್ ಪ್ಯಾಟರ್ನ್ ಎಲ್ಲ ಸಮಸ್ಯೆಯನ್ನು ನಿಮ್ಮ ಬಳಿ ಅಟ್ರಾಕ್ಟ್ ಮಾಡ್ತಾ ಇರ್ಬೋದು. ಹಳೆಯ ಥಾಟ್ಸ್ ಪ್ಯಾಟರ್ನ್ ನೀವು ಮಾಡ್ಕೊಂಡ್ರು, ಅಥವಾ ಸಮಾಜ ನಿಮ್ಮ ಮೇಲೆ ಮಾಡಿಸ್ತು, ಅಥವಾ ನಿಮ್ಮ ಪರಿವಾರ ನಿಮ್ಮ ಮೇಲೆ ಮಾಡಿಸ್ತು, ಗೊತ್ತಿಲ್ಲ, ಅದು ಹಳೆ ಥಾಟ್ ಪ್ಯಾಟರ್ನ್ ಸೆಟ್ ಆಗಿದೆ. ನೀವು ಕೂಡ ಈ ರೀತಿ ಬೇರೆಯವರನ್ನ ಟ್ರೀಟ್ ಮಾಡಿರಬಹುದು, ಅದು ಈಗ ಕರ್ಮವಾಗಿ ಅಟ್ರಾಕ್ಟ್ ಕೂಡ ಮಾಡ್ತಾ ಇರ್ಬೋದು, ಹೇಳಕ್ಕಾಗಲ್ಲ. ಮಾನಸಿಕವಾಗಿ ಇರ್ಬೋದು, ಮೌಖಿಕವಾಗಿ ಇರ್ಬೋದು, ಏನನ್ನ ನೀಡುತ್ತೇವೆ ನಾವು ಹೊರಗಡೆ, ಅದು ಖಂಡಿತವಾಗಿ ಹಿಂತಿರುಗಿ ಬಂದೇ ಬರುತ್ತೆ. ಅದಕ್ಕೆ ಕರ್ಮ ಅಂತ ಕರೀತಾರೆ. ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಸಮಸ್ಯೆ ತುಂಬಾ ದಿನಗಳಿಂದ ಕಾಡ್ತಾ ಇದೆಯಾ, ಬೆಂಡ್ ಮಾಡಿ ಬಿಟ್ಟಿದೆಯಾ, ಅದನ್ನ ಎದುರಿಸ್ತಾ ಇದ್ದೀರಾ ಅಂತ ಸಮಸ್ಯೆ ಏನಾದ್ರೂ? ಹಾಗಾದ್ರೆ ನಿಮ್ಮ ಯಾವುದು ಓಲ್ಡ್ ಹಳೆಯ ಥಾಟ್ಸ್ ಅಥವಾ ಪ್ಯಾಟರ್ನ್ ಅನ್ನ ನೀವು ಚೇಂಜ್ ಮಾಡ್ಕೊಳ್ಬೇಕಿದೆ ಅಂತ ಅರ್ಥ. ಮೆಂಟಲ್ ಥಾಟ್ ಪ್ಯಾಟರ್ನ್ ಚೇಂಜ್ ಮಾಡಿದ್ರೆ ಲೈಫ್ ಎಕ್ಸ್ಪೀರಿಯನ್ಸ್ ಕೂಡ ಚೇಂಜ್ ಆಗ್ತದೆ. ನಮ್ಮೆಲ್ಲರಲ್ಲೂ ಒಳ್ಳೆಯ ಮತ್ತು ಕೆಟ್ಟ ಥಾಟ್ಸ್ ಪ್ಯಾಟರ್ನ್ ಇದೆ. ಒಳ್ಳೆಯ ಲೈಫ್ ಎಕ್ಸ್ಪೀರಿಯನ್ಸ್ ಬೇಕು ಅಂದ್ರೆ ಪಾಸಿಟಿವ್ ಥಾಟ್ಸ್ ಪ್ಯಾಟರ್ನ್ಗೆ ನಾವು ಬದಲಾಗಲೇಬೇಕು. ಈ ಪುಸ್ತಕದ ಆಥರ್ ಹೇಳ್ತಾರೆ, ನನ್ನ ಜೀವನದಲ್ಲಿ ನೆಗೆಟಿವ್ ಥಾಟ್ಸ್ ಪ್ಯಾಟರ್ನ್ ಇಂದಾಗಿ ತುಂಬಾ ಪ್ರಾಬ್ಲಮ್ ಮತ್ತು ಚಿಂತೆಯನ್ನು ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದೆ, ಆದ್ರೆ ಈಗ ಹೊಸ ಥಾಟ್ಸ್ ಪ್ಯಾಟರ್ನ್ ಇಂದಾಗಿ ನನ್ನ ಜೀವನ ಅದ್ಭುತವಾಗಿದೆ. ಎಕ್ಸಾಂಪಲ್ಗೆ ನೋಡಿ, ವೆಯ್ಟ್ ಲಾಸ್ ಆಗ್ಬೇಕು, ಏನ್ ಮಾಡ್ಬೇಕು? ಕೆಟ್ಟ ಅಭ್ಯಾಸವನ್ನು ಬಿಡ್ಬೇಕು. ಆದ್ರೆ ಸರ್ ಹೇಳ್ತಾರೆ, ನೀವು ಮೊದಲು ಥಾಟ್ಸ್ ಪ್ಯಾಟರ್ನ್ ಅನ್ನ ಚೇಂಜ್ ಮಾಡ್ಕೊಂಡು ನೋಡಿ, ಈಗ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಈಸಿ ಅನ್ಸುತ್ತೆ. ಎರಡನೇ ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ, ನಿಮ್ಮ ಮನಸ್ಸಿನಲ್ಲಿ ತುಂಬಾ ಸಮಯದಿಂದ ನೆಗೆಟಿವ್ ನಡೀತಾ ಇದ್ರೆ, ಕೋಪ, ಅಪರಾಧ ಭಾವನೆ ದೀರ್ಘಕಾಲದ ತನಕ ಇದ್ರೆ, ಇದೇ ನಿಮ್ಮನ್ನ ನಿಧಾನ ನಿಧಾನಕ್ಕೆ ಶರೀರವನ್ನೇ ಸುಟ್ಟು ಬಿಡ್ತದೆ. ಯಾವುದು ಈ ರೀತಿಯ ಕೋಪ, ಅಪರಾಧ ಭಾವನೆಗಳೆಲ್ಲವೂ ಕೂಡ ನಿಧಾನ ನಿಧಾನಕ್ಕೆ ಶರೀರವನ್ನು ಸುಟ್ಟು ಬಿಡ್ತದೆ. ನಂತರ ಅದು ಕ್ಯಾನ್ಸರ್ ನಂತಹ ಕಾಯಿಲೆಯನ್ನು ಕೂಡ ತಂದು ಬಿಡಬಹುದು. ಆದ್ರೆ ಒಂದು ತುಂಬಾ ಇಂಪಾರ್ಟೆಂಟ್, ಈ ಬುಕ್ ನಿಮ್ಮ ಆರೋಗ್ಯ ಸರಿ ಮಾಡೋದಿಲ್ಲ, ಹೊಸ ಯೋಚನೆಯ ಪ್ಯಾಟರ್ನ್ ನಿಮ್ಮ ಆರೋಗ್ಯ ಸುಧಾರಿಸಲು ಹೆಲ್ಪ್ ಮಾಡಬಹುದು. ಯು ಆರ್ ದ ಹೀಲರ್, ಯು ಆರ್ ದ ಡಾಕ್ಟರ್ ಆಫ್ ಯುವರ್ ಬಾಡಿ. ಈ ಪುಸ್ತಕದ ಆಥರ್ ಹೇಳ್ತಾರೆ, ಇದು ಈ ಪುಸ್ತಕದ ಆಧಾರದ ಮೇಲೆ ಮೆಡಿಟೇಷನ್ ಮಾಡಿ ಅಂತ. ಅಕಸ್ಮಾತ್ ನೀವು ಮೆಡಿಟೇಷನ್ ಮಾಡ್ತಿಲ್ಲ ಎಂದ್ರೆ ಪರವಾಗಿಲ್ಲ, ಬಟ್ ಕೇಳಿಸಿಕೊಂಡ್ರೆ ನಿಮ್ಮ ಲೈಫಿಗೆ ಬೇಕಾಗುವ ಪಾಯಿಂಟ್ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ರೆಕಾರ್ಡ್ ಮಾಡ್ಕೊಳ್ಬಹುದು. ಸೊ ಈ ಆಡಿಯೋ ಬುಕ್ ಅನ್ನ ಕೇಳಿಸ್ಕೊಳ್ಳಿ. ನಮ್ಮ ಜೀವನವನ್ನ ಹಾಳು ಮಾಡ್ಕೊಳ್ಳೋದಕ್ಕಾಗಿರ್ಬಹುದು ಅಥವಾ ಚೆನ್ನಾಗಿ ಮಾಡ್ಕೊಳ್ಳೋದಕ್ಕಾಗಿರ್ಬಹುದು, ಅನ್ಲಿಮಿಟೆಡ್ ಅವಕಾಶಗಳಿದೆ. ನಿಮ್ಮ ಬಗ್ಗೆ ಮತ್ತು ನಿಮ್ಮ ಜೀವನದ ಬಗ್ಗೆ ತುಂಬಾ ನಕಾರಾತ್ಮಕ ವಿಷಯಗಳನ್ನ ಕಲಿತಿದ್ದೀರಿ, ಈಗ ನಾವು ಸಕಾರಾತ್ಮಕ ಥಾಟ್ಸ್ ಪ್ಯಾಟರ್ನ್ ಅನ್ನ ಸೆಟ್ ಮಾಡ್ಕೊಳ್ಳೋಣ. ನಾನು ನನ್ನ ಬಗ್ಗೆ ಮತ್ತು ನಾನು ಮಾಡುವ ಕೆಲಸವನ್ನು ಎಷ್ಟು ಪ್ರೀತಿಸುತ್ತೇನೆ ಮತ್ತು ದ್ವೇಷಿಸುತ್ತೇನೆ. ಕೆಲವೊಮ್ಮೆ ನಮ್ಮ ಬಗ್ಗೆ ನಾವೇ ಹೇಳ್ತೇವೆ, ನಾನು ಅಯೋಗ್ಯ ಅಂತ. ಬಟ್ ಯಾವ ಮಾನದಂಡದ ಪ್ರಕಾರ ನೀವು ಅಯೋಗ್ಯರು? ಕಹಿ ಸತ್ಯವೇನೆಂದರೆ, ನಾವು ನಮಗಾಗಿ ಬದುಕುವುದು ಕಡಿಮೆ, ತೋರ್ಪಡಿಕೆಯ ಜೀವನವನ್ನು ಜೀವಿಸ್ತಾ ಇದ್ದೀವಿ, ಇದು ಜಾಸ್ತಿ ಆಗಿದೆ. ನಮ್ಮ ಜೀವನ ಪ್ರೀತಿ, ಸಂತೋಷದಾಯಕ, ಸಮೃದ್ಧ, ಆರೋಗ್ಯಕರ. ಪ್ರೀತಿ, ಸಂತೋಷದಾಯಕ ಜೀವನ, ಸಮೃದ್ಧಿ, ಆರೋಗ್ಯಕರ ಜೀವನವನ್ನು ನಿಮ್ಮದನ್ನಾಗಿಸಿಕೊಳ್ಳಲು ವೆರಿ ಸಿಂಪಲ್ ಮಾಡಬೇಕಾಗಿರೋದು ಒಂದೇ, ಆಂತರಿಕ ಸಂವಾದವನ್ನ ಪರಿವರ್ತಿಸಿಕೊಳ್ಳಿ. ಲೈಫ್ ತುಂಬಾ ಸುಂದರ ಮಾಡ್ಕೊಳ್ಬೇಕಾ? ವೆರಿ ಸಿಂಪಲ್, ಥಾಟ್ಸ್ ಪ್ಯಾಟರ್ನ್ ಚೆಕ್ ಮಾಡಿ ಹೊಸ ಥಾಟ್ ಪ್ಯಾಟರ್ನ್ ಅನ್ನ ಸೆಟ್ ಮಾಡ್ಕೊಳ್ಳಿ, ಮತ್ತೆ ಅಭ್ಯಾಸ ಮಾಡಿ. ಇಷ್ಟು ದಿವಸ ಏನಾಯ್ತು ಅದ್ ಆಯ್ತು, ಫಾಸ್ಟ್ ಈಸ್ ಫಾಸ್ಟ್. ನಮ್ಮ ಒಳಗಡೆ ಒಳ್ಳೆ ಕಳ್ಳನ ರೀತಿಯಲ್ಲಿ, ಕೈದಿಯ ರೀತಿಯಲ್ಲಿ ಏನೆಲ್ಲ ಥಾಟ್ಸ್ ಅನ್ನ ಹಿಡಿದಿಟ್ಕೊಂಡಿದ್ದೀವಿ ಅವುಗಳನ್ನ ರಿಲೀಸ್ ಮಾಡೋಣ. ನನ್ನದೇ ಹಳೆಯ ವೇಸ್ಟ್ ನೆಗೆಟಿವ್, ನನಗೆ ಬೇಡವಾಗಿರುವಂತಹ ಥಾಟ್ಸ್ ಅನ್ನ ಇಗ್ನೋರ್ ಮಾಡಿ ಬಿಡೋಣ. ನೀವೀಗ ಪ್ರಾರಂಭ ಮಾಡ್ತಾ ಇರುವ ಹೊಸ ಥಾಟ್ಸ್ ಪ್ಯಾಟರ್ನ್ ಅಥವಾ ಅಫರ್ಮೇಶನ್ ಬಹುಶಃ ನಿಮ್ಗೆ ಅರ್ಥ ಆಗದೆ ಇರಬಹುದು, ಇಷ್ಟ ಆಗದೆ ಇರಬಹುದು. ಇದೇ ಅಭ್ಯಾಸ ಒಂದು ತಿಂಗಳು ಮಾಡಿದಾಗ ಅರ್ಥವಾಗುತ್ತೆ ಖಂಡಿತವಾಗಿ, ಅಫರ್ಮೇಶನ್ ಮತ್ತೆ ಹೊಸ ಥಾಟ್ಸ್ ಪವರ್ ಏನು ಅಂತ. ಇವಾಗ ಅರ್ಥ ಆಗದೆ ಇರಬಹುದು, ಈ ಸಂಕಲ್ಪ ಶಕ್ತಿಯಿಂದ ನಾನು ನನ್ನ ಸ್ವಂತ ಶಕ್ತಿಯನ್ನ ಪುನಃ ಹಿಂದಕ್ಕೆ ಪಡ್ಕೊಳ್ತೀನಿ, ಯಾಕಂದ್ರೆ ನಮ್ಮ ಸ್ವಂತ ಶಕ್ತಿಯನ್ನು ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಹಾಗೆಯೇ ನಾನು ಯಾವ ಹೊಸ ಥಾಟ್ಸ್ ಪ್ಯಾಟರ್ನ್ ಸೆಟ್ ಮಾಡ್ತೀನಿ, ಏನ್ ಸಂಕಲ್ಪ ಮಾಡ್ತೀನಿ, ಅದ್ ನಾನು ಮಾಡಿರೋದು, ನಾನು ಅದನ್ನ ಅವಶ್ಯಕವಾಗಿ 100% ನಾನು ಅದನ್ನ ನಂಬ್ತೀನಿ. ನಿಮಗೆ ನೀವೇ ಕಮಾಂಡ್, ನಿಮಗೆ ನೀವೇ ಪವರ್ಫುಲ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಕೊಳ್ಳಿ.
ನಾನು ಇವಾಗ ನನ್ನ ಒಳಗಡೆ ಇರತಕ್ಕಂತ ಏನೆಲ್ಲ ನೆಗೆಟಿವ್ ಸಂಕಲ್ಪಗಳಿದೆ ಅದೆಲ್ಲವನ್ನ ನಾನು ರಿಲೀಸ್ ಮಾಡ್ತಾ ಇದ್ದೀನಿ. ನನ್ನ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಸಪೋರ್ಟ್ ಕೊಡ್ತಾ ಇದ್ದೀನಿ ಥಾಟ್ಸ್ ಪ್ಯಾಟರ್ನ್ ಮೂಲಕ, ಹೊಸ ಥಾಟ್ಸ್ ಪ್ಯಾಟರ್ನ್ ಮೂಲಕ. ನೆಗೆಟಿವ್ ಆಂತರಿಕ ಸಂಭಾಷಣೆ ಏನ್ ನಡೀತಾ ಇದೆ ಅದು ರೋಗವನ್ನು ದೇಹದಲ್ಲಿ ಅಟ್ರಾಕ್ಟ್ ಮಾಡ್ತದೆ. ದೀರ್ಘಕಾಲದ ಅಪರಾಧಿ ಭಾವನೆ ಪರಿಹರಿಸಲಾಗದ ನೋವಿಗೆ ಕಾರಣ ಆಗಬಹುದು. ಯಾವ ಒಂದು ಗಿಲ್ಟ್ ಫೀಲಿಂಗ್ ನಮ್ಮಲ್ಲಿದೆ ಅದು ಟೋಟಲಿ ಯೂಸ್ಲೆಸ್ ಆಗಿದೆ. ತೀವ್ರವಾದ ಕೋಪ, ಅಪರಾಧದ ಭಾವನೆ, ಬೇರೆ ರೀತಿ ಏನೆಲ್ಲ ನಮ್ಮಲ್ಲಿ ಹುಟ್ಟು ಹಾಕ್ತಾ ಇದೆ ಇದನ್ನ ನಾನು ರಿಲೀಸ್ ಮಾಡ್ತಾ ಇದ್ದೀನಿ. ನೀವೇ ಹೇಳಿ, ಈ ಗ್ರಹದಲ್ಲಿ ಭೂಮಿಯಲ್ಲಿ ಯಾರಾದರೂ 100% ಪರ್ಫೆಕ್ಟ್ ಇದ್ದಾರಾ? ನನ್ನ ಪ್ರಕಾರ ಇಲ್ಲ. ಹಾಗಾದ್ರೆ ಚಿಂತೆ ಯಾಕೆ? ನಿಮ್ ಸಮಸ್ಯೆ ಏನು ಇರಬಹುದು, ಹೆಲ್ತ್, ವೆಲ್ತ್, ಅತೃಪ್ತವಾಗಿರುವಂತಹ ಸಂಬಂಧ ಆಗಿರ್ಬೋದು, ಸೊಲ್ಯೂಷನ್ ಏನು ಹೇಳಿ, ಏನು ಇರ್ಬೋದು? ಸೊಲ್ಯೂಷನ್ ಈಸ್ ಸೆಲ್ಫ್ ಲವ್. ನಮ್ಮನ್ನ ನಾವು ಪ್ರೀತಿಸುವಂಥದ್ದು. ನಾವೇನ್ ಆಗಿದ್ದೀವಿ ಇವಾಗ ಪ್ರೆಸೆಂಟ್, ಅದನ್ನ ಹಾಗೆಯೇ ಆಸ್ ಇಟ್ ಇಸ್ ಸ್ವೀಕಾರ ಮಾಡೋಣ ಮತ್ತೆ ನಮ್ಮನ್ನ ನಾವು ಪ್ರೀತಿಸೋಣ. ಸ್ವಯಂಗೆ ಸ್ವಯಂ ಸೆಲ್ಫ್ ಕೇರ್, ಸೆಲ್ಫ್ ಲವ್ ನಿಂದ, ಸೆಲ್ಫ್ ಲವ್ ಮಾಡೋದ್ರಿಂದ ಮನಿ, ಹೆಲ್ತ್, ಒಳ್ಳೆಯ ಸಂಬಂಧ ನಿಮ್ಮ ಬಳಿ ಅಯಸ್ಕಾಂತದ ರೀತಿ ಅಟ್ರಾಕ್ಟ್ ಆಗುತ್ತೆ. ಮಿರರ್ ಮುಂದೆ ನಿಂತು ನಿಮ್ಮನ್ನು ನೀವು ನೋಡ್ತಾ ಜೋರಾಗಿ ಹೇಳಿ, ನಾನೇನಾಗಿದ್ದೇನೆಯೋ ಹಾಗೆಯೇ ನನ್ನನ್ನು ನಾನು ಪ್ರೀತಿಸ್ತೀನಿ, ನಾನು ಅದನ್ನು ಸ್ವೀಕರಿಸ್ತೀನಿ ಅಂತ. ಎಲ್ರಿಗೂ ಒಳ್ಳೇದಾಗ್ಲಿ.